ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ನಾನು ಸ್ಕಿನ್ ಕೇರ್ ವೀಡಿಯೋಸ್ ಪೋಸ್ಟ್ ಮಾಡಿರಲಿಲ್ಲ, ಸೊ ಇವತ್ತು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋಲ್ಲಿ ನಾನು ಬೇಸಿಕಲಿ ನೀವು ಮನೆಯಲ್ಲಿ ನಿಮ್ಮ ಸ್ಕಿನ್ ಪಿಗ್ಮೆಂಟೇಷನ್ ಆಗಿರಲಿ ಅಥವಾ ಸ್ಕಿನ್ ಡಲ್ನೆಸ್ ಇರಲಿ, ಸ್ಕಿನ್ ಬ್ರೈಟ್ನೆಸ್ಗೋಸ್ಕರ ಏನ್ ಮಾಡ್ಬೋದು ಅಂತ ರೆಸಿಪಿನ ಫುಲ್ ಡೀಟೇಲ್ ಆಗಿ ಸ್ಟೆಪ್ ವೈಸ್ ಡಿಸ್ಕ್ರೈಬ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೋ. ನೀವು ಅಕಸ್ಮಾತ್ ಸ್ಕಿನ್ ಕೇರ್ ವಿಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರಬೇಕು, ತುಂಬಾ ಜನ ಕೊರಿಯನ್ ಗ್ಲಾಸ್ ಸ್ಕಿನ್ ಬೇಕು ಅಂತ ಹೇಳ್ತಾರೆ. ಲೈಕ್ ಹೇಗೆ ಅಚೀವ್ ಮಾಡೋದು ಕೊರಿಯನ್ ಗ್ಲಾಸ್ ಸ್ಕಿನ್ ಅಂತ. ಕೊರಿಯನ್ ಪ್ರಾಡಕ್ಟ್ಸ್ ನೀವು ನೋಡಕ್ ಹೋದ್ರೆ ಸ್ವಲ್ಪ ಎಕ್ಸ್ಪೆನ್ಸ್ ಇದೆ, ಸ್ವಲ್ಪ ಅಲ್ಲ ತುಂಬಾನೇ ಎಕ್ಸ್ಪೆನ್ಸಿವ್ ಇದೆ ನೀವು ಆನ್ಲೈನ್ ಏನಾದ್ರೂ ಆರ್ಡರ್ ಮಾಡಕ್ ಹೋದ್ರೆ. ಸೊ ದಿಸ್ ರೆಸಿಪಿ ಇಸ್ ಅ ಕೊರಿಯನ್ ಸೀಕ್ರೆಟ್ ಆಯ್ತಾ. ಈ ರೆಸಿಪಿನ ನಾನು ಟ್ರೈ ಮಾಡಿ ಆಲ್ಮೋಸ್ಟ್ 3 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಾದ್ಮೇಲೆ ಐ ಆಮ್ ಲೈಕ್ ಐ ಥಿಂಕ್ ಇಟ್ಸ್ ಟೈಮ್ ಟು ಟೆಲ್ ಯು ಗೈಸ್ ಹೌ ಇಟ್ ಇಸ್. ಸೊ ರೆಸಿಪಿ ಏನಂದ್ರೆ ಕೊರಿಯನ್ ರೈಸ್ ವಾಟರ್. ಇದನ್ನ ನೀವು ಮನೇಲೇ ಮಾಡ್ಕೋಬಹುದು. ಸ್ಟೆಪ್ ವೈಸ್ ಹೇಳ್ತೀನಿ, ಪ್ಲೀಸ್ ಲಿಸನ್. ಸ್ಟೆಪ್ 1, ಒಂದು ಪಾತ್ರೆಯಲ್ಲಿ ಅಕ್ಕಿ ತಗೊಳ್ಳಿ, ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ. ನೀವು ಅನ್ನಕ್ಕೆ ಇಟ್ಟಾಗ ಹೇಗೆ ಕ್ಲೀನ್ ಮಾಡ್ತೀರಾ ಅದೇ ರೀತಿ ಅದನ್ನ ವಾಶ್ ಮಾಡಿ. ಎಷ್ಟೊಂದು ಜನ ರಾ ರೈಸ್ ವಾಟರೇ ಯೂಸ್ ಮಾಡ್ತಾರೆ, ಬಟ್ ನಾನು ಅದನ್ನು ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಅಕ್ಕಿ ಬೆಳೆಸ್ತಾ ಇರಬೇಕಾದ್ರೆ ಎಷ್ಟೊಂದು ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಅದಾದಮೇಲೆ ಅಕ್ಕಿಗೆ ಕುಡಿಯೋ ನೀರು ಹಾಕಿ ಬಾಯ್ಲ್ ಮಾಡೋಕೆ ಇಟ್ಕೊಳ್ಳಿ. ನೀರು ಆದಷ್ಟು ಕಮ್ಮಿ ತಗೊಳ್ಳಿ, ಜಾಸ್ತಿ ತಗೊಂಡ್ರೆ ವೇಸ್ಟ್ ಆಗ್ಬೋದು. ಆಮೇಲೆ ಅದಕ್ಕೆ ಅಕ್ಕಿನ ಪೂರ್ತಿ ಬೆಂದಕ್ಕೆ ಬಿಡಬೇಡಿ, ಸೆಮಿ ಕುಕ್ ಮಾಡಿ. ಆಗ ನಿಮಗೆ ಕ್ಲೀನ್ ಆ್ಯಂಡ್ ಹೆಲ್ತಿ ರೈಸ್ ವಾಟರ್ ಸಿಗುತ್ತೆ. ಗ್ಯಾಸ್ ಆಫ್ ಮಾಡಿ ಕೂಲ್ ಡೌನ್ ಆದಮೇಲೆ ಈ ರೈಸ್ ವಾಟರ್ನ ಒಂದು ಬೇರೆ ಪಾತ್ರೆಯಲ್ಲಿ ಹಾಕೊಳ್ಳಿ. ರೈಸ್ ವಾಟರ್ ಬೆನಿಫಿಟ್ಸ್ ಅಂತೂ ತುಂಬಾನೇ ಇದೆ. ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಆ್ಯಂಟಿ ಏಜಿಂಗ್ ಕೊರಿಯನ್ ಬ್ಯೂಟಿ ಹ್ಯಾಕ್. ಬಟ್ ರೈಸ್ ವಾಟರ್ ನೀವು ಆನ್ಲೈನ್ ಪರ್ಚೇಸ್ ಮಾಡೋಕೆ ಹೋದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಸೊ ನೀವು ಇದನ್ನು ಮನೇಲೇ ಮಾಡ್ಕೋಬೋದು. ಅದಾದ ನಂತರ ಒಂದು ಸ್ಪ್ರೇ ಬಾಟಲ್ ತಗೊಳ್ಳಿ, ಅದರಲ್ಲಿ ರೈಸ್ ವಾಟರ್ನ ಟ್ರಾನ್ಸ್ಫರ್ ಮಾಡಿ ಈ ರೈಸ್ ವಾಟರ್ನ ನೀವು ಫ್ರಿಡ್ಜಲ್ಲಿ ಇಡಿ ಅಟ್ ಲೀಸ್ಟ್ ಫಾರ್ 2 to 3 hours. 3 hours ಆದಮೇಲೆ ಇಟ್ಸ್ ಗುಡ್ ಟು ಗೋ. ನಾನು ಇದನ್ನು ಟೋನರ್ ರೀತಿ ಯೂಸ್ ಮಾಡ್ತೀನಿ. ಇದರಿಂದ ನನ್ನ ಸ್ಕಿನ್ ತುಂಬಾ ಇಂಪ್ರೂವ್ ಆಗಿದೆ. ಪಿಗ್ಮೆಂಟೇಷನ್ ಆಗಿರಲಿ, ಡಲ್ನೆಸ್ ಆಗಿರಲಿ, ಎಲ್ಲ ಕಮ್ಮಿ ಆಗಿದೆ. ಆ್ಯಂಡ್ ಯು ಕೆನ್ ಸಿ ಒಂದು ರೀತಿ ಗ್ಲೋ ಕೂಡ ಬಂದಿದೆ. ಸೊ ನೀವು ನೋಡಿದಾಗೆ ಈ ರೈಸ್ ವಾಟರ್ನ ನೀವು ಸ್ಕಿನ್ ಮೇಲೆ ಆಸ್ ಅ ಟೋನರ್ ಯೂಸ್ ಮಾಡ್ಬೋದು, ಅಥವಾ ಮೇಕಪ್ ಮುಂಚೆ ಕೂಡ ಯೂಸ್ ಮಾಡ್ಬೋದು. ನಾನು ಫೇಸ್ ಕ್ಲೆನ್ಸಿಂಗ್ ಆದ್ಮೇಲೆ ಇದನ್ನ ಟೋನರ್ ತರ ಯೂಸ್ ಮಾಡಿ ಅದರ ಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ಮೇಕಪ್ ಅಪ್ಲೈ ಮಾಡೋದು. ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಇದು ನೀವು ಮನೇಲಿ ಮಾಡ್ತಾ ಇರೋದ್ರಿಂದ ಅದ್ರಲ್ಲಿ ಯಾವುದು ಆಡೆಡ್ ಪ್ರಿಸರ್ವೇಟಿವ್ ಇರಲ್ಲ, ಸೊ ಇದು ಬೇಗ ಹಾಳಾಗ್ಬೋದು. ಸೊ ಪ್ಲೀಸ್ ಮೇಕ್ ಶೋರ್ ನೀವು ಇದನ್ನ ಫ್ರಿಡ್ಜ್ ಅಲ್ಲಿ ಇಡ್ತೀರಾ, ಅಂಡ್ ಆಫ್ಟರ್ ಎವ್ರಿ 3 days ಡಿಸ್ಕಾರ್ಡ್ ಮಾಡಿ. ಈ ಟೋನರ್ನ 3 days ಅಂತೂ 100% ಯೂಸ್ ಮಾಡ್ಬೋದು, ಬಿಕಾಸ್ ನಾನು ಅದೇ ರೀತಿ ಯೂಸ್ ಮಾಡ್ತಾ ಇರೋದು. ಆಫ್ಟರ್ 3 days ಪ್ಲೀಸ್ ಇದನ್ನ ಡಿಸ್ಕಾರ್ಡ್ ಮಾಡಿ, ಅದಾದ್ಮೇಲೆ ಮತ್ತೆ ಫ್ರೆಶ್ ಬ್ಯಾಚ್ ನ ಪ್ರಿಪೇರ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಕೆಲವೊಬ್ಬರಿಗೆ ಅಲರ್ಜೀಸ್ ಏನಾದ್ರೂ ಇದ್ರೆ ಗುಳ್ಳೆ ಗುಳ್ಳೆ ಸ್ಟಾರ್ಟ್ ಆಗುತ್ತೆ ಫೇಸ್ ಮೇಲೆ, ಆತರ ಇದ್ರೆ ಪ್ಲೀಸ್ ಸ್ಟಾಪ್ ಮಾಡಿ, ಸ್ಟಾಪ್ ಯೂಸಿಂಗ್ ದಿಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್.